ಅರವತ್ ವರ್ಷ ಮಾಡದನೆ ಕೆಳಗಿಟ್ಟುಕೊಂಡು ಕೂತವರಿಗೆ ಅರ್ಥ ಆಗಬೇಕು ನಮ್ಮ ಸರ್ಕಾರ ದೇಶದ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ದೇಶದ ಗೃಹ ಸಚಿವರ ಮಾರ್ಗದರ್ಶನದಲ್ಲಿ ಎಲ್ಲವನ್ನು ಕೂಲಂಕುಷವಾಗಿ ವಿಚಾರಿಸಿ ಇವತ್ತು ಹಂಚಿಕೆ ಮಾಡತಕ್ಕಂತ ಕೆಲಸ ಮಾಡಿದರ ಅದರಿಂದ ಕಾಂಗ್ರೆಸ್ ಹೊಟ್ಟೆ ಉರಿಯಾಗಿದೆ ಯಾಕಂದ್ರೆ ಕಾಂಗ್ರೆಸ್ನವರು 60 ವರ್ಷ ಆಡಳಿತ ಮಾಡಿ 30 ವರ್ಷ 40 ವರ್ಷದಿಂದ ಅನೇಕ ಸಮುದಾಯಗಳು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡುತ್ತಿದ್ದು ಅವರಿಗೆ ನ್ಯಾಯ ಕೊಡಿಸದನೆ ಅವರನ್ನ ಕುದುರೆ ಮುಂದೆ ಹುಲ್ಲು ಹಿಡಿದಂಗ ಹಿಡ್ಕೊಂಡು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಮ್ಯಾನಿಫೆಸ್ಟೋದಾಗ ಹಾಕ್ತೀವಿ ಅಂತ ಹೇಳಿ ಹೇಳ್ಕೊಂಡು ಓಡಾಡಿದ್ರು ಅವರಿಗೆ ಯಾರದು ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಉದ್ದಾರ ಆಗೋದು ಬೇಕಾಗಿಲ್ಲ ಕಾಂಗ್ರೆಸ್ ನವರಿಗೆ ಅದಕ್ಕಾಗಿ ಹೊಟ್ಟೆ ಉರಿಯಾಗಿ ಈಗ ಭಯ ಶುರುವಾಗಿದೆ ಕಾಂಗ್ರೆಸ್ ನವರಿಗೆ ಕೆಳವರ್ಗಗಳು ನಮ್ಮ ಕೈ ಬಿಡುತ್ತವೆ ಇನ್ನ ನಮ್ಮದು ಆಟ ನಡೆಯೋದಿಲ್ಲ ಅಂತಕಂತದ್ದು ಗೊತ್ತಾಗಿದೆ ಅದಕ್ಕಾಗಿ ಅಲ್ಲ ಸಲ್ಲದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಇದ್ದಾರೆ ಸರ್ ಈ ಮುಸ್ಲಿಂ ಮಿಶ್ರಾತ್ಸವ ಅನೇಕ ಸಮುದಾಯಗಳು ಹೋರಾಟವನ್ನು ಮಾಡುತ್ತಾ ಇದ್ದವು ಅವರಿಗೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸತಕ್ಕಂತ ಕೆಲಸ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡತಕ್ಕಂತ ಕೆಲಸ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿದೆ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಯಾರು ಸಮಾಜದಲ್ಲಿ ಅವಕಾಶ ವಂಚಿತರಿದ್ದಾರ ಯಾರು ನೊಂದವರು ಇದ್ದಾರ ಶೋಷಣೆಗೊಳಗಾದವರು ಇದ್ದಾರ ಅವರಿಗೆಲ್ಲರಿಗೂ ಕೂಡ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆಯನ್ನು ಮಾಡತಕ್ಕಂತ ಕೆಲಸಕ್ಕೆ ಶಿಫಾರಸು ಮಾಡಿದರು ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ